20 ಜಿಲ್ಲೆಗಳ ಡಿಸಿ ಜಿಲ್ಲಾ ಉಸ್ತುವಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ ಮುಂಗಾರಿನ ಪರಿಸ್ಥಿತಿ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಮಳೆಯಿಂದ ಆಗುವ ಅನಾಹುತದ ಬಗ್ಗೆ ಚರ್ಚೆ ಮಾಡಿ ಸಲಹೆಯನ್ನು ಕೊಟ್ಟಿದ್ದೇವೆ ಇನ್ನು ಅತಿ ಹೆಚ್ಚು ಮಳೆ ಆಗುವ ಸಂಭವ ಇದೆ ಎಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆ ನೀಡಿದ್ದಾರೆ ಹೆಚ್ಚು ಮಳೆ ಆಗುವ ಪ್ರದೇಶದಲ್ಲಿ ಆಗುವ ಅನಾಹುತ ತಪ್ಪಿಸಬೇಕು ಮುಂಗಾರು ಬೇಗ ಆರಂಭವಾಗಿದೆ ಕೆರೆ ಕಟ್ಟೆಗಳು ತುಂಬುವ ಹಂತದಲ್ಲಿವೆ ಬಿತ್ತನೆ ಕಾರ್ಯ ಆಗ್ತಾ ಇದೆ ಮುಂದಾಗುವ ಅನಾಹುತಗಳ ತಪ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಎಂದರು ಮುಳಗಡೆ ಪ್ರದೇಶದಲ್ಲಿ ಇರುವವರನ್ನು ಸ್ಥಳಾಂತರ ಮಾಡೋಕೆ ಸೂಚಿಸಿದ್ದೇನೆ ಎನ್ಡಿಆರ್ಎಫ್ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತಹ ಪ್ರಧಾನಿ ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ ಎಂದು ಸಿಎಂ ಯಡಿಯೂರಪ್ಪ ತಿಳಿಸಿದರು ಸುಮಾರು 20 ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ನಮ್ಮೆಲ್ಲ ಸಚಿವರ ಸಮಕ್ಷಮ ಅಲ್ಲಿಯ ಪ್ರವಾಹದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಮುಂಗಾರು ಬಹಳ ಬೇಗ ಪ್ರಾರಂಭ ಆಗಿದೆ ಎಲ್ಲ ಜಿಲ್ಲೆಗಳಲ್ಲಿ ಕೆರೆಕಟ್ಟೆಗಳು ತುಂಬುವಂತದ್ದು ಜಲಾಶಯಗಳು ತುಂಬುವಂತ ಪರಿಸ್ಥಿತಿ ಬಂದಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಕಾರ್ಯ ಸಹ ಮುಗಿತಾ ಇದೆ ಈ ಸಮಯದಲ್ಲಿ ಮುಂದೆ ಇನ್ನು ಯಾವುದೋ ಸ್ಪಷ್ಟತೆ ಇಲ್ಲ ಎಲ್ಲೆಲ್ಲಿ ಮುಳುಗಡೆ ಆಗಬಹುದು ಅಂತ ಹಳ್ಳಿಗಳನ್ನು ಆಯಾ ಜಿಲ್ಲಾಧಿಕಾರಿಗಳು ಐಡೆಂಟಿಫೈ ಮಾಡಿದ್ದಾರೆ ಅಗತ್ಯ ಇರೋ ಕಡೆ ತತ್ಕ್ಷಣ ಸ್ಥಳಾಂತರ ಮಾಡೋಕ್ಕೆ ಮುಂದೆ ಬರೋ ದಿವಸಗಳಲ್ಲಿ ಕ್ರಮವನ್ನು ತಗೊಳ್ತಾರೆ